ಯಾಕೆ ಬಾಯಿ ಮಾತಾಡ್ತಾ ಇದ್ದೀನಿ ಅಂದರೆ, ಹಿಂಸೆಯ ಮಾತುಗಳು ಹಿಂಸೆಯನ್ನು ಹುಟ್ಟಾಕ್ತಾವೆಲ್ಲ, ಮತ್ತೊಂದಾಗುವುದಿಲ್ಲ. ಕುಲ್ಲು ಭಾಷೆ ಯಾಕೆ ಮಾತಾಡ್ತಾರೆ ಕೆ ಎಸ್ ಈಶ್ವರಪ್ಪನವರು? ಹೌದು, ಅವ್ರು ಶಿಕ್ಷೆ ಆಗಬೇಕಾಗಿ ತಪ್ಪು ಮಾತಾಡಿ ಖಂಡಿಸಿದೆ ಅವರನ್ನು, ಡಿ ಕೆ ಸುರೇಶ್ ಅವ್ರನ್ನ, ಏನು ತಪ್ಪಿಲ್ಲ. ಯಾಕಪ್ಪ ಅಂದರೆ ಅವ್ರು ಮಾತಾಡಿ ತಪ್ಪದ, ಕೇಳಿ ಅವ್ರ ಹಕ್ಕದ, ತಮ್ಮ ಪಾಲನ್ನು ಕೇಳಿ, ತಮ್ಮ ಬರಬೇಕಾದ ಪಾಲನ ಬಗ್ಗೆ ಮಾತಾಡಲಿ, ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡಲಿ, ಚರ್ಚೆ ಆಗಲಿ. ಅದಕ್ಕೆ ಅವ್ರು ಕೇಳಿದ್ರೇನು ತಪ್ಪಿಲ್ಲ, ಆದರೆ ದೇಶ ಹೊಡಿಬೇಕು ಸ್ವಂತ ಬೇರೆ ಕೂಡ ತಪ್ಪನದು. ಅದಕ್ಕಾಗಿ ಕೊಳ್ಳು ಭಾಷೆ ಯಾಕೆ ಮಾತಾಡ್ತಾ ಇದ್ದೀರಿ? ಅವ್ರು ಕನ್ವಿನ್ಸ್ ಮಾಡಿರಿ, ಅವ್ರೇನು ಬೇಡಿಕೆ ಐತಿ, ಅದನ್ನು ನ್ಯಾಯಬದ್ಧ ಬಹಿರಿಸೋ ಪ್ರಯತ್ನ ಮಾಡಿರಿ, ಅದನ್ನು ನಿಮ್ಮ ನಾಯಕರಿಗೆ ಹೇಳಿರಿ. ಕೆ ಎಸ್ ಈಶ್ವರಪ್ಪನಂಥವ್ರು ಯಾಕೆ ನಿಮ್ಗೆ ಹೇಳೋಕ್ಕಾಗೋದಿಲ್ಲ ನಿಮ್ಮ ನಾಯಕರಿಗೆ? ಅದಕ್ಕೆ ಇಂಥ ಪದ ಪ್ರಯೋಗ ಮಾಡಿ ನಾವು ಕೊಲ್ಲು ಕಾನೂನು ತೊಗೊಂಬರ್ತೀವಿ ಅನ್ನೋಂಥ ಮತ್ತೆ ಮಾತಾಡ್ತೀರಿ, ಗುಂಡಿಕ್ಕು ಕಾನೂನು ತರ್ತೀವಿ ಅಂತಾರೆ. ಅದೇ ರೀತಿ ಅನಂತ ಕುಮಾರ್ ಹೆಗಡೆ ಅವರು ಸುದ್ದಿ ಇನ್ನೂ ಮಾತಾಡ್ತಿರ್ತಾರೆ, ಸಂವಿಧಾನ ಬದಲು ಮಾಡೋದು ಮತ್ತೆ ಅವತ್ತು ಏಕಾಏಕಿ ನಮ್ಮ ಮುಖ್ಯಮಂತ್ರಿಯವರಿಗೆ ಏಕವಚನಲ್ಲೇ ಮಾತಾಡಿದ್ದು ಅಯೋಗ್ಯ ಅದು ಮಾತಾಗಿರ್ತದೆ ಅಂತ ಮಾತುಗಳನ್ನು ಮಾತಾಡಿದಾಗ ಸಹಜವಾಗಿನ ದ್ವೇಷ ಭಾವನೆ ಜನರಲ್ಲಿ ಅವ್ರ ಫಾಲೋವರಲ್ಲಿ ಮುಳುವುದರಲ್ಲಿ ಎರಡು ಮಾತಿಲ್ಲ. ಹಾಗಾದಾಗ ಏನಾಗಿಬಿಡ್ತದಪ್ಪ ಅಂದ್ರೆ ನಿಧಾನಕ್ಕೆ ಸಮಾಜ ಒಡ್ಕೋತೊಡ್ಕೋತು ಹೋಗ್ತಾ ಇರ್ತದೆ. ಇವತ್ತು ಈ ಹಿನ್ನೆಲೆಯಲ್ಲಿ ಹೊಡ್ಕೋತು ಹೊಂಟದ, ಜಾತಿ ಹಿನ್ನೆಲೆ ಮೇಲೆ, ಧರ್ಮದ ಹಿನ್ನೆಲೆಯಲ್ಲಿ, ಮತ್ತೆ ಅವು ಹಿನ್ನೆಲೆಯಲ್ಲೂ ಹೊಡಿತಾ ಹೊಂಟದ. ನಾವಿಲ್ಲಿ ಕೇಳೋದು ಇಷ್ಟೆಲ್ಲ ಇಷ್ಟು ಚಿಂತನೆ ಮಾಡೋಕ್ಕಿಂತಲೂ ಇದೆಲ್ಲ ಮಾಡೋಕ್ಕಿಂತಲೂ ನಾವು ನಮ್ಮನ್ನು ನಾವು ತಿದ್ಕೋಬೇಕಲ್ಲ. ನಮ್ಮ ಗುಡಿಗಳಲ್ಲೇ ನಾವು ನಮ್ಮ ದಲಿತ ಸಹೋದರ ಸಹೋದರಿಯರನ್ನು ಅಸ್ಪೃಶ್ಯರನ್ನು ಸಹಜ ಬಿಟ್ಕೊಂಡ್ರೆ ಮಾತಾ ಮುಗಿದು ಬಿಡ್ತಲ್ರಿ. ಇತ್ತೀಚೆಗೆ ಒಂದು ಇದರಲ್ಲಿ ನೋಡಿದ್ವಿ ನಾವು, ಹಂಗೆ ನೀವು ನೋಡಿರ್ಬೇಕು ಅದನ್ನು. ಒಂದು ಟಿ ವಿಯಲ್ಲೇ ಯಾಕಪ್ಪ ಗುಡಿಗಳ ಪೂಜಾರಿ ಮಾಡಬಾರ್ದು ಅಂತ ಕೇಳಿದಾಗ, ಏ ಮೊದಲೇ ನಡ್ಕೊಂಡು ಬಂದಿದ್ರಿ ಹೆಂಗೆ ಹೋಗ್ತಿದ್ರಿ ಅನ್ನೋಂಗೆ ಮಾತಾಡ್ತಾರೆ ದೊಡ್ಡ ಮಠಾಧೀಶರು. ಯಾಕೆ ಆಗಬಾರ್ದ್ರಿ, ಪೂಜೆ ಯಾಕೆ ಮಾಡಬಾರ್ದು ದಲಿತರು? ಇದು ಕೊಲ್ಲಾರದಕ್ಕೆ ಅವ್ರು ಸಪರೇಟ್ ಧರ್ಮಕ್ಕೆ ಹೋಗಿದ್ದಾರೆ, ಭತ್ತನ ಧರ್ಮಕ್ಕೆ ಹೋಗಿದ್ದಾರೆ, ನಮ್ಮ ಸಮಾನ ಸಿಗ್ತದಲ್ಲ ಅಂತೇಳಿ. ಯಾರೂ ತಮ್ಮ ಧರ್ಮವನ್ನು ಜಾತಿಯನ್ನು ನಾವೇ ಮಾಡ್ಕೊಂಡಿಲ್ಲ, ಇದನ್ನು ಇದನ್ನು ಮೀರಿ ಹೋಗ್ಬೇಕಂತ ಯಾರಲ್ಲೂ ಇಲ್ಲ. ಯಾವಾಗ ಎಣ್ಣೆ ಹೆಚ್ಚಿ ಆಗ್ತದನೋ ಆಗ ಒಂದು ಬೇರೆ ಆಗಿ ಹುಡುಕ್ತಾನೆ ಮನುಷ್ಯ, ಬದುಕು ಆಗಿ ಹುಡುಕ್ತಾನೆ, ಸಮಾನತೆ ಆಗಿ ಹುಡುಕ್ತಾನೆ, ಸ್ವತಂತ್ರತೆ ಆಗಿ ಹುಡುಕ್ತಾನೆ, ತಪ್ಪಿಲ್ಲದ ಅದರೊಳಗೆ. ನೀವು ಅದನ್ನು ಬಿಟ್ಟುಬಿಡಲ್ಲ, ಎಲ್ಲರಿಗೂ ಉದ್ದೇಶವಾಗಿದ್ದರೆ ನಮ್ಮ ದೇಶದ ಬಡತನ ಹೋಗಿತ್ತು ಅಂದರೆ, ಜಾತಿ ಪದ್ಧತಿನೇ ಇರಲಿಲ್ಲ ಅಂದರೆ, ಇವತ್ತು ಪ್ರಶ್ನೆ ಬರ್ತಿರಲಿಲ್ಲ. ಯಾರ್ಯಾಕೆ ಹೋಗ್ತಾರೆ ಇನ್ನೊಂದು ಧರ್ಮಕ್ಕೆ? ನಾವು ಹೇಳ್ತೀವಿ ಸನಾತನ ಧರ್ಮ ಶ್ರೇಷ್ಠ, ಹಾಗೆ ನಂಗೆ ಜಾತಿ ಪದ್ಧತಿ ಸುಳ್ಳ. ಭಗವಾನ್ರವರು ವಾದೊಳಿದ್ರಲ್ಲ, ಹಾಗಂತ ಭಗವಾನ್ರವರು ಸುತ್ತಮುತ್ತ ಪಾಪ ಅವ್ರಿಗೆ ಹೋದ ಪ್ರಸಂಗ ಬಂದದ, ಅವರೇನು ತಪ್ಪು ಮಾತಾಡ್ತಾ ಇಲ್ಲ. ಈ ಈ ಧರ್ಮದಲ್ಲಿರುವಂಥ ದೋಷಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ, ಅವ್ರು ತಿದ್ಕೋಬೇಕಲ್ಲ ನಾವು. ಹೌದು, ಸನಾತನ ಶ್ರೇಷ್ಠನ ಅಲ್ಲಿ ಸನಾತನ ಶ್ರೇಷ್ಠ ಅಂತ ಹೇಳುವಲ್ಲ,